ಆದಾಯ ತೆರಿಗೆ ಅಧಿಕಾರಿಗಳ ಹೆಸರಿನಲ್ಲಿ ವೈದ್ಯರೊಬ್ಬರ ಮನೆ ತಪಾಸಣೆ ನಡೆಸಿದ ಘಟನೆ ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ನಡೆದಿದೆ ಪ್ರಕರಣದ ಸಂಬಂಧ ನಾಲ್ವರು ಆರೋಪಿಗಳನ್ನು ಕುಶಾಲನಗರ ಪಟ್ಟಣ ಪೊಲೀಸರು ಬಂಧಿಸಿದ್ದಾರೆ ಟೀನಾ ನಂಜಪ್ಪ ಕಾರ್ಯಪ್ಪ ನೀತಾ ಹರೀಶ್ ಬಂಧಿತ ಆರೋಪಿಗಳು ಗುಮ್ಮಗಲ್ಲಿಯಲ್ಲಿರುವ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮನೆಗೆ ನಾವು ಐಟಿ ಅಧಿಕಾರಿಗಳು ಅಂತ ದಾಳಿ ಮಾಡಿದ್ದಾರೆ ಆಂಬ್ಯುಲೆನ್ಸ್ನಲ್ಲಿ 200 ಕೋಟಿ ರೂಪಾಯಿ ಹಣ ಬಂದಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಪರಿಶೀಲನೆ ನಡೆಸಬೇಕು ಅಂತ ನುಗ್ಗಿದ್ದಾರೆ ಅಲ್ಲದೆ ಎಲ್ಲರ ಫೋನ್ ಸ್ವಿಚ್ ಆಫ್ ಮಾಡಿಸಿ ಮನೆಯವರನ್ನ ಒಂದ ಕಡೆ ಕುಳಿತುಕೊಳ್ಳೋದಕ್ಕೆ ಹೇಳಿದ್ದಾರೆ ಬಳಿಕ ಇಡೀ ಮನೆಯನ್ನ ಜಾಲಾಡಿದ್ದಾರೆ ಬಳಿಕ ಅನುಮಾನಗೊಂಡ ವೈದ್ಯರು ಈ ಬಗ್ಗೆ ಕುಶಾಲನಗರ ಪಟ್ಟಣ ಪೊಲೀಸರಿಗೆ ದೂರು ನೀಡಿದ್ದಾರೆ ವೈದ್ಯರ ದೂರಿನ ಅನ್ವಯ ಕುಶಾಲನಗರ ಪಟ್ಟಣ ಪೊಲೀಸರು ತನಿಖೆ ನಡೆಸಿ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ